ಕರೋನಾ ದಿನೇ ದಿನೇ ಉಲ್ಬಣಗೊಳ್ತಾ ಇದೆ. ಒಂದು ಮನೆಯಲ್ಲಿ ಮೂರು ನಾಲ್ಕು ಜನಕ್ಕೆ ಕರೋನಾ ಆಗ್ತಾ ಇದೆ. ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿರುವಂತೆ ಇದಕ್ಕೆ ಪರಿಹಾರ ಒಂದೇ ಒಂದು, ಕಂಪಲ್ಸರಿಯಾಗಿ ಮಾಸ್ಕ್ ಧರಿಸುವಂಥದ್ದು, ಸ್ಯಾನಿಟೈಸ್ ಮಾಡಿಕೊಳ್ಳುವಂಥದ್ದು, ಅಂತರ ಕಾಯ್ಕೊಳ್ಳುವಂಥದ್ದು. ಇದು ಬಿಟ್ಟು ಬೇರೆ ಯಾವುದೇ ಮಾರ್ಗ ಇಲ್ಲ ಈ ಕೋವಿಡನ್ನು ತಡೆಯೋಕ್ಕೋಸ್ಕರ. ಅದಕ್ಕೆ ನಾನು ರಾಜ್ಯದ ಜನರಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ, ದಯಮಾಡಿ ಮನೆ ಬಿಟ್ಟು ಹೊರಗಡೆ ಬರಬೇಡಿ, ಅನಗತ್ಯವಾಗಿ ರಸ್ತೆಯಲ್ಲಿ ಓಡಾಟ ಮಾಡಬೇಡಿ. ಇದರಿಂದ ಈ ಕೊರೋನಾ ಉಲ್ಬಣಗೊಳ್ತಾ ಇದೆ, ಕಂಟ್ರೋಲ್ ಮಾಡೋಕ್ಕಾಗದಿರುವಂಥ ಸ್ಥಿತಿಗೆ ಬಂದು ತಲುಪಿದ್ದೇವೆ. ಸೊ ಅದಕ್ಕೋಸ್ಕರ ಇನ್ನಾದ್ರೂ ಅನಗತ್ಯವಾಗಿ ಮನೆ ಬಿಟ್ಟು ಹೊರಗಡೆ ಬರಬೇಡಿ. ಈಗಾಗಲೇ ನಾವು ಭಾಳ ಬಿಗಿಯಾದಂಥ ಕ್ರಮವನ್ನು ತಗೊಳ್ತಾ ಇದ್ದೇವೆ. ಅನಗತ್ಯವಾಗಿ ಪೊಲೀಸ್ನವರು ಬಿಗಿಯಾದ ಕ್ರಮ ತಗೊಂಡು ಮಾಸ್ಕ್ ಹಾಕಲಿಲ್ಲ ಅಂತ ಇಲ್ಲಿ ದಂಡ ಹಾಕಿ ಮತ್ತು ತೊಂದರೆ ಕೊಡೋದು ಅವಕಾಶವನ್ನು ಮಾಡಿಕೊಡ್ದೇನೆ. ದಯಮಾಡಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಎಲ್ಲರೂ ಸಹಕರಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇನೆ. ನಾನು ಆರೋಗ್ಯವಾಗಿ ಬಂದಿದ್ದೇನೆ. ಇವತ್ತು 4 ಗಂಟೆಗೆ ನಮ್ಮೆಲ್ಲ ಸಚಿವ ಸಂಪುಟದ ಸಹೋದ್ಯೋಗಿಗಳ ಸಭೆಯೂ ಇಲ್ಲಿ ಕರೆದಿದ್ದೇನೆ. ನಾವೆಲ್ಲರೂ ನಮ್ಮ ನಮ್ಮ ಜಿಲ್ಲೆಗಳಿಗೆ ಹೋಗಿ ಕುಂತು ಕೋವಿಡನ್ನು ತಡೆಯೋದಕ್ಕೆ ಸಚಿವರು ಏನೇನು ಮಾಡಬೇಕು ಅದೆಲ್ಲ ಸೂಚನೆಗಳನ್ನು ಕೊಡ್ತಾ ಇದ್ದೇವೆ. ನಾನು ನಿರಂತರವಾಗಿ ನಮ್ಮ ಮುಖ್ಯ ಕಾರ್ಯದರ್ಶಿ ರವಿಕುಮಾರ್ ಜೊತೆ, ಉಳಿದೆಲ್ಲ ಲಾ ಮಿನಿಸ್ಟರ್ ಜೊತೆ, ಉಳಿದೆಲ್ಲ ಸಚಿವರ ಜೊತೆ ಸಂಪರ್ಕದಲ್ಲಿದ್ದೆ. ಕಳೆದ 4 ದಿವಸದಿಂದ ಇವತ್ತು ಎಲ್ಲರೂ ಒಪ್ಪಿಗೆ ಕೊಟ್ಟು ಚರ್ಚೆ ಮಾಡಿ ವಾಸ್ತವಿಕ ಸ್ಥಿತಿಯನ್ನು ತಿಳ್ಕೊಂಡು ಮುಂದಿನ ಬಿಗಿಯಾದ ಕ್ರಮ ತಗೊಳ್ಳೋಕ್ಕೆ ಈಗಾಗಲೇ ನಾವು ಕೆಲವು ತೀರ್ಮಾನವನ್ನು ತಗೊಂಡಿದ್ದೇವೆ. ಅದನ್ನು ಕಟ್ಟುನಿಟ್ಟು ಪಾಲನೆ ಮಾಡೋಕ್ಕೋಸ್ಕರ ಏನೇನು ಕ್ರಮ ತಗೊಳ್ಳೋದು ಪ್ರಯತ್ನ. ಧನ್ಯವಾದ. ಸುಮ್ಮನೆ ಸುದ್ದಿಗಳು ಮಾಡ್ತಾರೆ, ಬದಲಿಗೆ ಯಾವ್ದು ಅವಕಾಶ ಮಾಡಿದ್ರು?